ಒಬ್ಬ ಆಡಳಿತ ವ್ಯವಸ್ಥೆನ ಅತ್ಯುತ್ತಮವಾದ ಆಡಳಿತ ವ್ಯವಸ್ಥೆ ನೀಡಬೇಕಂತೇಳಿ 2019 ನಿರಂತರವಾಗಿ ಸಮಾಜ ಸೇವೆಯಲ್ಲಿ ಕೋವಿಡ್ ಸಮಯ ಆ ಸಮಯದಲ್ಲಿ ಇರ್ತಕ್ಕಂಥ ಆ ಸಮಯದಲ್ಲಿ ಹಾಲಿ ಮಾಜಿ ಶಾಸಕರು ಮಾಜಿ ಸಚಿವರುಗಳು ಕೋಲಾರದಲ್ಲಿ ಒಂದು ಸೇವೆ ಮಾಡಿ ರಾಜಕೀಯ ಅನುಭವ ಪಡೆದು ರಾಜಕೀಯ ಒಂದು ಫಲಾನುಭವಗಳನ್ನು ಪಡೆದಂಥವರು ಕೋವಿಡ್ ಸಂದರ್ಭದಲ್ಲಿ ಕೋಲಾರದ ವಿಶೇಷ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥ ಒಂದು ಜನ ಒಂದು ಅನಾಥ ಪದ್ಮೆ ಮೂಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವೊಬ್ಬ ಹಾಲಿ ಮತ್ತು ಮಾಜಿ ಶಾಸಕರು ಸಚಿವರು ಈ ಕಡೆ ಮುಖನೂ ಮಾಡದೆ ಸಂಕಷ್ಟನ ಕಿವಿಕೊಟ್ಟು ಕೇಳದೆ ನಮಗೂ ಕೂಡ ನಮ್ಮ ಒಂದು ವೃತ್ತಿ ಬದುಕಲ್ಲಿ ಏನು ನಾವು ವ್ಯಾಪಾರ ವಹಿವಾಟು ಮಾಡ್ತೀರಿ ಎ ಪಿ ಎಂ ಸಿ ಮಾರ್ಕೆಟಲ್ಲಿ ನಮಗೂ ಕೂಡ ಕೋವಿಡ್ ಸೋಂಕಾಗಿ ಇಡೀ ನಮ್ಮ ಒಂದು ತಂಡ ಕಚೇರಿ ತಂಡ ಕೋವಿಡ್ ಕೇರ್ ಸೆಂಟ್ರಲ್ಲಿ ಬಂದಂಥ ಸಂದರ್ಭದಲ್ಲಿ ಕೂಡ ನಮಗೆ ಅಧಿಕಾರ ಇದ್ದಿದ್ರು ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಆ ಸಮಯಕ್ಕೆ ಕೋವಿಡ್ ಏನು ಔಷಧಿ ಅವಶ್ಯಕತೆ ಇತ್ತು ಕೊರತೆ ಇತ್ತು ಅದನ್ನು ಅವರಿಂದ ಅನುಮತಿ ಪಡೆದು ಆ ಮೆಡಿಸಿನ್ ಕಿಟ್ ಔಷಧಿ ಕಿಟ್ಟನ್ನು ಸರಿಸುಮಾರು 5,000 ಮೆಡಿಸಿನ್ ಕಿಟ್ಟನ್ನು ತಯಾರು ಮಾಡಿ ಕ್ಷೇತ್ರಾದ್ಯಂತ ಯಾರು ಸೋಂಕಿತರು ಅಂತಾರೆ ಯಾರು ಅವ್ರನ್ನ ಆ ನೋವು ಆ ಸೋಂಕಿತರಿಂದ ಬಳಲಾಡ್ತಾ ಇರ್ತಾರೆ ಅವ್ರನ್ನ ವರದಿ ಪಡೆದು ಸರ್ಕಾರದಿಂದ ಮತ್ತು ಇಲಾಖೆಯಿಂದ ಆರೋಗ್ಯ ಇಲಾಖೆ ಜೊತೆಗೂಡಿ ನಮ್ಮ ತಂಡ ಆ ದಿನ ಪ್ರತಿಯೊಬ್ಬರು ಕೂಡ ಆ ಸೋಂಕಿತರು ಕೂಡ ಮನೆ ಬಾಗಿಲು ತಲುಪಿಸಿ ಏನು ಕೋವಿಡ್ ವಾರಿಯರ್ಸ್ ಅಂತಿದ್ರು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಅಂಚೆ ಇಲಾಖೆ ಮಾಧ್ಯಮದವರು ಎಲ್ಲರೂ ಕೂಡ ನನ್ನ ಕೈಲಾದಷ್ಟು ಕೂಡ ಅವತ್ತಿನ ದಿವಸ ಕೈ ಮೀರಿ ಆ ಸಮಯಕ್ಕೆ ಆಹಾರ ಕಿಟ್ ಕಿಟ್ ಆಗಿರ್ಬೋದು ರೇಷನ್ ಕಿಟ್ ಆಗಿರ್ಬೋದು ಎಲ್ಲರೂ ಕೂಡ ಸಹಕಾರ ನೀಡ್ತಾ ಬಂದೆ ಯಾರೊಬ್ಬರು ಕಷ್ಟ ನೋವು ಆರೋಗ್ಯ ಸಮಸ್ಯೆ ಶಾಲೆ ಫೀಸು ದೇವಸ್ಥಾನ ಅಥವಾ ಇನ್ಯಾವುದೇ ಸಮಸ್ಯೆಗಳಿದ್ರು ಕೂಡ ಆರ್ಥಿಕವಾಗಿ ನೊಂದಂಥ ಒಂದು ಜನಕ್ಕೆ ಏನು ಬಂದಿದ್ರು ನಮ್ಮ ಬಳಿ ಆ ದಿನ ನಾವು ಯಾವುದೇ ಸಮುದಾಯ ಅಂತಾಗಲಿ ಅಥವಾ ಯಾವುದೇ ಒಂದು ವರ್ಗ ಒಂದು ಸೀಮಿತ ಒಂದು ವರ್ಗಕ್ಕೆ ಸೇರಿದಂಥವ್ರಿಗೆ ನಾವು ನೋಡಿಲ್ಲ ಕೋಲಾರದಲ್ಲಿರ್ತಕ್ಕಂಥ ಸಮಸ್ತ ಜಾತಿ ವರ್ಗ ಎಲ್ಲರೂ ಕೂಡ ನಮ್ಮ ಜೊತೆ ಸೋದರತ್ವ ಭಾವದಿಂದ ನನ್ನ ಕುಟುಂಬದ ಅಣ್ಣನೋ ತಮ್ಮನೋ ನಮ್ಮ ಜೊತೆಯಾಗಿರ್ತಾನೆ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾನೆ ಅಂತೇಳಿ ಆ ಭಾವನೆಯಿಂದ ಏನು ಜನ ಬಂದಿದ್ರು ಅದೇ ಭಾವನೆಯಿಂದ ಒಂದು ಭಾವನಾತ್ಮಕ ಒಂದು ಸಂಬಂಧಗಳನ್ನು ನಾನು ಇಟ್ಕೊಂಡು ಅವ್ರ ಜೊತೆ ಒಡನಾಡಿಯಾಗಿದ್ದು ನಿರಂತರವಾಗಿ ಯಾರೇ ಒಬ್ಬ ವ್ಯಕ್ತಿ ಕೂಡ ನಾನು ಇವತ್ತಿವರೆಗೂ ಈ ಕ್ಷಣವರೆಗೂ ಕೂಡ ಒಬ್ಬೇ ವ್ಯಕ್ತಿನ ನನ್ನ ಕೈಲಿ ಆಗೋದಿಲ್ಲ ನನ್ನ ಕೈಲಿ ಈ ಸಂದರ್ಭ ನಿಭಾಯಿಸ್ಲಿಕ್ಕಾಗಲ್ಲ ನೀವು ಹೊರಡಿ ಅಂತ ನಾನು ವಾಪಸ್ ಕಳಿಸಿದ್ದಿಲ್ಲ ನನ್ನ ಕೈಲಿ ಆದಷ್ಟು ಕೈ ಮೀರಿ ಸಹಾಯ ಮಾಡಿ ಅವ್ರನ್ನ ಆರ್ಥಿಕವಾಗಿ ಮತ್ತು ಒಂದಂಥ ಒಂದು ಒಂದು ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಅದರ ಸಫಲನಾಗಿದ್ದು ಕೂಡ ಚುನಾವಣೆ ದಿನ 10ನೇ ತಾರೀಕು ಸಂಜೆ 6:30 ಕೂಡ ನಿರಂತರವಾಗಿ ಪಕ್ಷವನ್ನು ಕಟ್ಟೋದು ಮುಂದೆ ಯಾರೇ ಬೇರೆ ಪಕ್ಷದಲ್ಲಿ ಅಭ್ಯರ್ಥಿ ಆದರೂ ಕೂಡ ಅದನ್ನು ಎದುರಿಸಿ ನಿಂತು ಅದನ್ನು ಹೋರಾಡಿದ ರೀತಿಯಲ್ಲಿ ಚುನಾವಣೆ ಎದುರಿಸಬೇಕಂತೇಳಿ ನಿರಂತರವಾಗಿ ನಾವು ಏನು ಕಾರ್ಯಚಟುವಳಿ ತೊಡಸಿದ್ದೀವಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಗಲ್ಲಿ ಪ್ರತಿ ಮನೆಗೂ ಭೇಟಿ ನೀಡಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾತನಾಡಿ ಅಲ್ಲಿನ ಅವ್ರನ್ನ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳನ್ನು ಹಲವಾರು ಸಮಸ್ಯೆಗಳನ್ನು ಪಟ್ಟಿ ಮಾಡ್ತಾ ಅದು ಮುಂದಿನಲ್ಲಿ ಅದು ನನ್ನ ಪ್ರಣಾಳಿಕೆ ಅಂತೇಳಿ ಮುಂದೆ ನನ್ನ ಚುನಾವಣೆ ನಂತರ ಆ ಪ್ರಣಾಳಿಕೆಯನ್ನು ಯಥಾವತ್ತಾಗಿ ಜಾರಿಗೊಳಿಸಿ ಪರಿಪೂರ್ಣವಾಗಿ ಅದನ್ನು ಫಲಾನುಭವಿಗಳಿಗೆ ತಲುಪಿಸಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಸರ್ಕಾರಿ ಸೌಲಭ್ಯಗಳನ್ನು ಮುಟ್ಟಿಸಬೇಕು ಅಂತೇಳಿ ಹೊರಟಂತ ನಾನು ಅಭೂತಪೂರ್ವವಾದ ಒಂದು ಸ್ವಾಗತ ಬೆಂಬಲ ಕೂಡ ನನಗೆ ಸಿಕ್ಕಿತ್ತು ಮುಂದುವರೆದು ಚುನಾವಣೆ ಅಧಿಕೃತವಾಗಿ ಘೋಷಣೆ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ವಲಸಿಗರು ಬಂದು ಅಭ್ಯರ್ಥಿಗಳಾಗ್ತಾರೆ ನಾನೊಬ್ಬ ಸ್ಥಳೀಯ ನಿರಂತರವಾಗಿ 4 ವರ್ಷದ ಜನಗಳಿಗೆ ಇದ್ದು ಅವರ ಎಲ್ಲ ಬೇಕು ಬೇಡುಗಳಲ್ಲಿ ಜೊತೆಯಾಗಿ ಕೋಲಾರದ ಅಭಿವೃದ್ಧಿಗೆ ಮತ್ತು ಕೋಲಾರದ ಒಂದು ಸ್ವಾಭಿಮಾನ ಕಟ್ಕೊಳ್ಳಿಕ್ಕೆ
ಯಾವ ರೀತಿಯಾದಂಥ ಒಂದು ಪ್ರಣಾಳಿಕೆ ಬೇಕು, ಏನೆಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನಾನು ಅವಲೋಕಿಸಿ ನಾನು ಪಟ್ಟಿ ಮಾಡಿ ಅದನ್ನ ಜನರ ಮುಂದೆ ಒಟ್ಟಿದ್ದೆ. ಪರ್ಯಾಯವಾಗಿ ಅದ್ರ ಪ್ಯಾರಲಲ್ ಆಗಿ ಪರ್ಯಾಯವಾಗಿ ಏನು ಬೇರೆ ಪಕ್ಷಗಳು ಕೇವಲ 15 ದಿನದಲ್ಲಿ 20 ದಿನದಲ್ಲಿ ಬಂದು ಅವರು ಚುನಾವಣೆ ಮಾಡ್ತಾರೆ. ಜನ 2023 ಹತ್ತನೇ ತಾರೀಕು ಚುನಾವಣೆ ನಂತರ 2023 ಮೇ ತಿಂಗಳು 13ನೇ ತಾರೀಕು ಫಲಿತಾಂಶ ನೀಡ್ತಾರೆ. ಅವರು ಇವತ್ತು ಕೂಡ ಆ ದಿನ ಕೂಡ ನಾನು ಹೇಳಿದ್ದೆ, ನಾನು ಜನಾದೇಶಕ್ಕೆ ತಲೆ ಬಾಗ್ತೀನಿ, ಜನಾದೇಶಕ್ಕೆ ಗೌರವಿಸ್ತೀನಿ, ಆ ನಿಟ್ಟಲ್ಲಿ ನಾನು ಗೆಲುವು ಸೋಲನ್ನು ಸರಿಸಮಾನ ತಗೊಂಡು ಎಲ್ಲಕ್ಕೂ ಸಿದ್ಧ ಅಂತೇಳಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥದ್ದು. ಗೆಲುವು ಶಾಶ್ವತ ಅಲ್ಲ, ಸೋಲು ಪ್ರಾರಂಭ ಅಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ನನ್ನ ಜನತೆ ನನ್ನ ಮತದಾರರಿಗೆ ಹೇಳ್ತಕ್ಕಂಥದ್ದು ಏನು, ನನಗೆ ಪ್ರಪ್ರಥಮವಾಗಿ ಚುನಾವಣೆ ಎದುರಿಸಿದಂಥ ಸಂದರ್ಭದಲ್ಲಿ 53,000ಕ್ಕೂ ಹೆಚ್ಚು ಮತಗಳನ್ನು ನೀಡಿ ನನ್ನನ್ನು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಮತದಾರರನ್ನು ಬೆಂಬಲಿಸಿದರೆ ಆ ಬೆಂಬಲಕ್ಕೆ ಸಂಪೂರ್ಣವಾಗಿ ತಲೆಬಾಗಿ ಗೌರವಯುತವಾಗಿ ನಾನು ಧನ್ಯವಾದವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ನನ್ನೆಲ್ಲ ಮತದಾರರಿಗೆ. ಹಾಗೆ ಏನು ಈ ಸಂದರ್ಭದಲ್ಲಿ ನನಗೆ ಗೆಲುವು ಮಾಡಬೇಕಂತೇಳಿ ಮತದಾರದವರು ಕೂಡ ಸ್ವಾಗತ ಬಯಸ್ತಾ, ಯಾರು ನಾನು ಬೇಡ ಅಂತೇಳಿ ನಿರ್ಲಕ್ಷ್ಯ ಮಾಡಿದ್ರು ಅವರು ಕೂಡ ಮುಂದಿನಲ್ಲಿ ಆತ್ಮಾವಲೋಕನ ಮಾಡಿಕೊಂಡು ಯಾತಕ್ಕೆ ನಾನು ಬೇಕಾಗಿಲ್ಲ, ಯಾತಕ್ಕೆ ನಾನು ಬೇಕು ಅನ್ನೋದನ್ನು ನನ್ನನ್ನು ನಾನು ಕಂಡುಕೋಬೇಕಂತೇಳಿ ಒಂದು ಆತ್ಮಾವಲೋಕನ ಸಭೆ ಮಾಡೋದ್ರ ಮೂಲಕ ಪ್ರತಿ ಹೋಬಳಿ ಅಥವಾ ಸಾಧ್ಯವಾದರೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆಗಳು ಮಾಡಿ ಒಂದು ಆತ್ಮಾವಲೋಕನ ಒಂದು ಸಭೆ ಮಾಡಿ ಜನರ ಅಭಿಪ್ರಾಯಗಳು ಕಲೆ ಹಾಕಿ ಎಲ್ಲಿ ನಾನು ನಡುವಿದ್ದೀನಿ, ಎಲ್ಲಿ ನನ್ನಿಂದ ತಪ್ಪಾಗಿದೆ, ಎಲ್ಲಿಂದ ತಪ್ಪಾಗಿದೆ, ಯಾರಿಂದ ತಪ್ಪಾಗಿದೆ, ಅದನ್ನು ಹೇಗೆ ಸರಿಪಡಿಸ್ಕೋಬೇಕಂತೇಳಿ ಜನರ ಬಳಿಗೆ ಹೋಗಿ ಅವರ ಅಭಿಪ್ರಾಯಗಳನ್ನು ಕಲೆ ಹಾಕಿ ಮುಂದೆ ನಾನು ಒಂದು ಪಕ್ಷನ ಮತ್ತಷ್ಟು ಬಲಿಷ್ಠವಾಗಿ ಮತ್ತಷ್ಟು ಸದೃಢವಾಗಿ ಕಟ್ಟಬೇಕಂತೇಳಿ ಏನು ನಾನು ಚುನಾವಣೆ ಪರಾಭವಗೊಂಡ ನಂತರ ಆ ಕ್ಷಣದಿಂದನೇ ನಾನು ತೀರ್ಮಾನ ತಗೊಂಡು ಪ್ರತಿನಿತ್ಯ ನನ್ನ ಮನೆ ಬಾಗಿಲು ಬಂದಂಥ ಇವತ್ತು ಕೂಡ ಚುನಾವಣೆ ನಂತರ ಬಂದಂಥ ಜನ ಕೂಡ ಆ ಧೈರ್ಯ ಮೂಡಿಸ್ತಾ ನಾವಿದ್ದೇವೆ, ಪಕ್ಷ ಜೊತೆ ಇದೆ, ಇಡೀ ಪಕ್ಷದ ಕಾರ್ಯಕರ್ತರ ಮುಖಂಡರ ಜೊತೆ ಇದ್ದಾರೆ, ನಾವೆಲ್ಲ ಇದ್ದೀವಿ, ಯಾವುದೇ ಕಾರಣಕ್ಕೂ ಧೃತಿಗೊಡೋದು ಬೇಡ, ಮುಂದಿನ ದಿನಗಳಲ್ಲಿ ಏನು ಪಕ್ಷ ಸಂಘಟನೆ ಮಾಡೋದಾಗಲಿ ಜೊತೆಗೆ ಮತ್ತಷ್ಟು ಜನರನ್ನು ಮತ್ತಷ್ಟು ಓಲೈಸಿ ನಮ್ಮ ಪಕ್ಷನ ಸೆಳೆದು ನಾವು ಎಲ್ಲಿ ಹಿಡಿದಿದ್ದೇವೆ ಸರಿಪಡಿಸ್ಕೊಂಡು ಹೋಗೋಣ, ಮುಂದಿನಿಂದ ನಾವೆಲ್ಲ ಜೊತೆಗಿದ್ದೇವೆ ಅಂತೇಳಿ ಆತ್ಮಸ್ಥೈರ್ಯ ಮೂಡೋದ್ರ ಮೂಲಕ ಅವರಿಗೆ ಒಂದು ಆತ್ಮಸ್ಥೈರ್ಯ ಮೂಡ್ತಾ ಇದ್ದೀವಿ. ಜೊತೆಗೆ ಈಗೇನು ಆಯ್ಕೆ ಆಗಿದ್ದಾರೆ ಸನ್ಮಾನ್ಯ ಪುತ್ತೂರು ಮಂಜುನಾಥ್ ಅವರು ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ದಾರೆ. ಕೋಲಾರದ ಸರ್ವತೋಮುಖ ಅಭಿವೃದ್ಧಿಗೆ ಅವರ ಕೋಲಾರದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಶ್ರಮಿಸಲಿ, ಅವರು ಕೂಡ ಆ ಕಾರ್ಯಪ್ರಯೋಜಿತರಾಗಲಿ, ಅದಕ್ಕೆಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿಪರ ಒಂದು ಕಾರ್ಯಯೋಜನೆಗಳಿಗೆ ಪಕ್ಷದ ಜೊತೆಯಾಗಿ ನಾನು ಬೆಂಬಲ ಇರ್ತದೆ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಮುಂದೆ ನನ್ನ ಜನತೆಗೆ ನಮ್ಮ ಮಾಧ್ಯಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ಯಾರೂ ಕೂಡ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ಮತದಾರರು ಕೂಡ ಧೃತಿಗೆಡೋದು ಬೇಡ. ಕೇವಲ ಚುನಾವಣೆ ಶಾಶ್ವತ ಅಲ್ಲ, ನಾವು ಸ್ಥಳೀಯವಾಗಿದ್ದೀವಿ, ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ನಮ್ಮ ಬದುಕು ಇರೋವರು ಕೂಡ ನಾವಿದೇ ಕೋಲಾರದಲ್ಲಿ ಇದೇ ಸ್ಥಳೀಯವಾಗಿ ಇದೇ ಪೇಟೆ ಸಮ್ಮೇಳಿ ಗ್ರಾಮದಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಚುನಾವಣೆ ಕಾಲ್ಪನಿಕ, ಬದುಕು ಶಾಶ್ವತ, ನಾವೆಲ್ಲ ಇರ್ತೇವೆ, ನಾವು ಜೀವನ ಪರ್ಯಂತ ಕೂಡ ಸಮಾಜ ಸೇವೆ, ಅವತ್ತು ಕೂಡ ಸಮಾಜ ಸೇವೆ, ಇವತ್ತು ಕೂಡ ಸಮಾಜ ಸೇವೆ ನಡೆಸ್ತೀವಿ. ನಾವು ಅಧಿಕಾರಕ್ಕಾಗಿ ಬಂದಂಥವರಲ್ಲ, ನಾವು ಕೋಲಾರದ ಎಲ್ಲ ಜಾತಿ ವರ್ಗ ಸಮುದಾಯದ ಜೊತೆ ನಾನು ಬೆಳೆದಂಥವನಾದ್ರಿಂದ ಎಲ್ಲರ ಏಳಿಗೆ ಅಭಿವೃದ್ಧಿ ಮತ್ತು ಕೋಲಾರ ಒಂದು ಸ್ವಾಭಿಮಾನದಿಂದ ಬದುಕಬೇಕು, ನಾವೆಲ್ಲರೂ ಕೂಡ ಸೋದರತ್ವ ಒಂದು ಭಾವದಿಂದ ಬದುಕಬೇಕು, ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಏನು ಇದರಿಂದ ದಿವಂಗತ ಸಿ ಬೈರೇಗೌಡರು ಆಡಳಿತ ಅವಧಿಯಲ್ಲಿರ್ತಕ್ಕಂಥ ಒಂದು ಗೌರವಯುತ ಸಮಾಜ ಮತ್ತು ನೆಮ್ಮದಿ ಕಟ್ಕೊಳ್ತಕ್ಕಂಥ ಒಂದು ಸಮಾಜ ಮತ್ತೆ ನಿರ್ಮಾಣ ಆಗಬೇಕು,
ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ನನಗೂ ಕೂಡ ನೀವೆಲ್ಲರೂ ಕೂಡ ಮಾಧ್ಯಮ ಮಿತ್ರರು ಕೂಡ ಮನವಿ ಮಾಡ್ತೀನಿ, ನಿಮ್ಮೆಲ್ಲರ ಸಹಕಾರ ಇರಲಿ, ಪ್ರೀತಿ ವಿಶ್ವಾಸ ಇರಲಿ, ಒಗ್ಗಟ್ಟಾಗಿ ಕೆಲಸ ಮಾಡೋಣ ಎಲ್ಲರೂ ಕೂಡ. ನಾವೆಲ್ಲರೂ ಒಂದೇ ಅಂತೇಳಿ ಬಾಳೋಣ ಸಂದರ್ಭದಲ್ಲಿ ಹೇಳ್ತಾ